ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನರಗಳ ದೌರ್ಬಲ್ಯ ಅಥವಾ ನರಗಳ ಬಲಹೀನತೆಯ ಸಮಸ್ಯೆ ಹೆಚ್ಚಿನ ಜನರಲ್ಲಿ ಕಾಣ್ತಾ ಇದೆ. ಅಂದರೆ ನರಗಳು ವೀಕ್ ಆಗೋದು, ಕೈಕಾಲು ಜೋಮ್ ಹಿಡಿಯೋದು, ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಸಾಕು ಕೂತ್ಕೊಳ್ಳೋಕ್ಕೇ ಆಗಲ್ಲ, ನಿಂತ್ಕೊಳ್ಳೋಕ್ಕೆ ಆಗಲ್ಲ ಅಂತೀವಿ, ಸುಸ್ತು ಅನಿಸ್ತಾ ಇರುತ್ತೆ. ಇವೆಲ್ಲವೂ ಕೂಡ ನರಗಳಲ್ಲಿ ಆಗುವಂತಹ ವೀಕ್ನೆಸ್ಸಿನ ಲಕ್ಷಣಗಳು ಅಂತ ಹೇಳ್ಬೋದು. ಸಾಮಾನ್ಯವಾಗಿ ನಮ್ಮ ಡೈಲಿ ಲೈಫ್ನಲ್ಲಿ ಒಂದಲ್ಲ ಒಂದು ನೋವನ್ನು ನಾವು ಅನುಭವಿಸ್ತಾ ಇರ್ತೇವೆ. ಅದರಲ್ಲೂ ವಯಸ್ಸಾಗ್ತಾ ಇರುವಾಗ ನೋವುಗಳು ಹೆಚ್ಚಾಗಿ ಕಾಣಿಸುತ್ತೆ. ಕೂತ್ಕೊಂಡ್ರೆ ಹೇಳೋಕ್ಕಾಗಲ್ಲ, ಎದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ ಎಂಬುವ ಒದ್ದಾಡುವಂಥ ಪರಿಸ್ಥಿತಿಗೆ ನಾವು ಬಂದುಬಿಡ್ತೇವೆ. ಅದರಲ್ಲೂ ಹೆಚ್ಚಾಗಿ ಜನರಿಗೆ ಕಾಣುವಂತಹ ಸಮಸ್ಯೆ ಅಂದರೆ ನರಗಳು ಎಳೆಯೋದು, ಸುಸ್ತು ಅನಿಸೋದು. ಮತ್ತು ಇವೆಲ್ಲ ಕೂಡ ಎಲ್ರಿಗೂ ಕೂಡ ಕಾಣಿಸುವಂತಹ ಸಮಸ್ಯೆಗಳಾಗಿರುತ್ತೆ. ಕೆಲವೊಬ್ಬರಿಗೆ ಇದು ಸ್ವಲ್ಪ ಜಾಸ್ತಿನೇ ಕಾಣಿಸುತ್ತೆ, ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗಿ ಮೆಡಿಸಿನ್ಗಳನ್ನೆಲ್ಲ ತೊಗೊಂಡು ಬರ್ತೇವೆ. ಆದರೂ ಕೂಡ ಅದರಿಂದ ನಮಗೆ ಅಷ್ಟೊಂದು ಪ್ರಯೋಜನ ಆಗೋದಿಲ್ಲ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಈ ನರಗಳ ದೌರ್ಬಲ್ಯ, ನರಗಳಲ್ಲಿ ಆಗುವಂತಹ ಬಲಹೀನತೆ, ವೀಕ್ನೆಸ್ಸನ್ನು, ಕೈಕಾಲುಗಳು ಜೋಮ್ ಹಿಡ್ದಂಗೆ ಆಗೋದು ಮತ್ತು ನರ ಎಳೆದಂಗೆ ಆಗೋದು, ಇದಕ್ಕೆಲ್ಲವೂ ಕೂಡ ನಾವು ಮನೆ ಮದ್ದನ್ನು ನೋಡೋಣ. ಸೊ ಸೂಪರಾಗಿರುವಂತಹ ಹಾಗೂ ಬೆಸ್ಟ್ ಮೆಡಿಸಿನನ್ನು ನೀವು ತಯಾರಿಸ್ಕೋಬೋದು ನಿಮ್ಮ ಮನೆಯ ಹಿತ್ತಲಲ್ಲಿ ಇರುವಂತಹ ಎಲೆಗಳನ್ನು ಬಳಸಿಬಿಟ್ಟು. ಬನ್ನಿ, ಆ ಎಲೆಗಳು ಯಾವುದು, ಅದನ್ನು ಹೇಗೆ ಬಳಸಬೇಕು ಎಂಬುದರ ಬಗ್ಗೆ ತಿಳಿಯೋಣ. ಮೊದಲು ನಾವು ಈ ನರಗಳು ಯಾಕೆ ವೀಕ್ ಆಗುತ್ತೆ ಎಂಬುದರ ಬಗ್ಗೆ ಮೊದಲು ಗಮನವನ್ನು ಹರಿಸೋಣ. ಸಾಮಾನ್ಯವಾಗಿ ನಮಗೆ ಸಣ್ಣ ಪುಟ್ಟ ಕಾಯಿಲೆ ಬಂದಾಗ ನಾವು ಮಾತ್ರೆಗಳನ್ನು ಸೇವಿಸ್ತಾ ಇರ್ತೇವೆ. ಒಂದು ತಲೆನೋವು ಬಂದರೂ ಕೂಡ ಸಾಕು, ಅದನ್ನು ತಡ್ಕೊಳ್ಳುವಂತಹ ಶಕ್ತಿ ನಮಗಿರೋದಿಲ್ಲ. ಪದೇ ಪದೇ ಹೀಗೆ ಪೇನ್ ಕಿಲ್ಲರ್ಸ್ಗಳನ್ನು ತೆಗೆದುಕೊಳ್ಳೋದ್ರಿಂದ ಅಥವಾ ಇನ್ಯಾವುದೇ ಮಾತ್ರೆಗಳನ್ನು ಸೇವಿಸ್ತಾ ಇರೋದ್ರಿಂದ ನಮ್ಮ ನರಗಳು ವೀಕ್ ಆಗುತ್ತೆ. ಅದಲ್ಲದೆ ಚಿಕ್ಕ ಪುಟ್ಟ ವಿಷಯಕ್ಕೆ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದಲೂ ಕೂಡ ನಮ್ಮ ನರಗಳು ಬೇಗನೆ ಸವೆದು ಹೋಗುತ್ತೆ ಅಥವಾ ದುರ್ಬಲ ಆಗುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ನಮ್ಮ ಹಿತ್ತಲಲ್ಲಿ, ನಮ್ಮ ಮನೆ ಅಕ್ಕಪಕ್ಕದಲ್ಲಿ ನಮಗೆ ಒಂದೆಲಗ ಎಲೆ ಸಿಗುತ್ತೆ ಅಲ್ವಾ? ಈ ಒಂದೆಲಗ ಎಲೆಯನ್ನು ನಾವು ಹಲವಾರು ಬಾರಿ ಬಳಸಿದ್ದೇವೆ, ಬಳಸ್ತಾನೂ ಇದ್ದೇವೆ. ಚಟ್ನಿ ಮಾಡ್ಕೊಂಡು ತಿಂತೇವೆ, ಪಲ್ಯ ಮಾಡ್ಕೊಂಡು ತಿಂತೇವೆ, ಅಥವಾ ದೋಸೆನೆಲ್ಲ ಮಾಡಿಕೊಂಡು ತಿಂತೇವೆ. ಒಂದೆಲಗ ಬಳಸೋದು ತುಂಬ ಒಳ್ಳೆಯದು. ಈ ಒಂದೆಲಗ ಸೇವನೆ ಮಾಡೋದ್ರಿಂದ ನಮ್ಮ ಮನಸ್ಸು ಶಾಂತ ಆಗಿರುತ್ತೆ. ಅದಲ್ಲದೆ ನಿಮಗೆಲ್ರಿಗೂ ಗೊತ್ತು, ಚಿಕ್ಕ ಮಕ್ಕಳಿಗೆ ಇದನ್ನು ಕೊಡೋದ್ರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಅಂದ್ಬಿಟ್ಟು. ಅದಲ್ಲದೆ ಮಲಬದ್ಧತೆ ಯಾರಿಗೆಲ್ಲ ಇರುತ್ತಲ್ವ, ಅವರಿಗೂ ಕೂಡ ಇದರ ಸೊಪ್ಪಿನ ಚಟ್ನಿ ಅಥವಾ ಪಲ್ಯ ಮಾಡಿಕೊಂಡು ತಿನ್ನೋದ್ರಿಂದ ಮಲಬದ್ಧತೆಯನ್ನು ಕೂಡ ನಿವಾರಿಸಬಹುದು. ಮತ್ತು ಒಂದೆಲಗ ಸೊಪ್ಪನ್ನು ಪೇಸ್ಟ್ ಮಾಡಿಕೊಂಡು ತಲೆ ಹಚ್ಚೋದ್ರಿಂದ ತಲೆ ಕೂದಲುಗಳು ಚೆನ್ನಾಗಿ ಬೆಳೆಯುತ್ತೆ. ಅದಲ್ಲದೆ ತಲೆಯಲ್ಲಿ ಹೊಟ್ಟಾದರೂ ಕೂಡ ನಿವಾರಣೆ ಆಗುತ್ತೆ. ಅದಲ್ಲದೆ ಈ ಸೊಪ್ಪನ್ನು ಚೆನ್ನಾಗಿ ಒಣಗಿಸ್ಕೊಂಡು ಪುಡಿ ಮಾಡ್ಕೊಂಡು ಇಟ್ಕೊಳ್ಳಿ. ದಿನಾಲೂ ಸ್ವಲ್ಪ ಸ್ವಲ್ಪ ಪುಡಿಯನ್ನು ತಿಂತಾ ಬರೋದ್ರಿಂದ ಸಕ್ಕರೆ ಕಾಯಿಲೆ ಯಾರಿಗೆಲ್ಲ ಇರುತ್ತಲ್ವ, ಅಂಥವ್ರಿಗೆ ಈ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಅದಲ್ಲದೆ ಮೆದುಳನ್ನು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ನರಗಳನ್ನು ಶಾಂತಗೊಳಿಸುತ್ತೆ ಹಾಗೂ ನರಗಳಿಗೆ ಬೇಕಾಗಿರುವಂತಹ ಆಮ್ಲಜನಕವನ್ನು ಇದು ಒದಗಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾರ್ಟಿಗೆ ಮತ್ತು ನಮ್ಮ ಶ್ವಾಸಕೋಶಕ್ಕೆ ತುಂಬ ಒಳ್ಳೆಯದು. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಈ ನರಗಳ ದೌರ್ಬಲ್ಯ ಅಥವಾ ನರಗಳ ವೀಕ್ನೆಸ್ಸಿಗಲ್ಲಿ ಈ ಒಂದೆಲಗ ಸೊಪ್ಪನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಳೋದು ಅಂತ ತಿಳಿಯೋಣ. ಬನ್ನಿ, ನಿಮ್ಮ ಹಿತ್ತಲಲ್ಲೇ ಬೆಳೆದಿರುವಂತಹ ಈ ಒಂದೆಲಗ ಎಲೆಗಳನ್ನು ಕಿತ್ಕೊಂಡು ಬನ್ನಿ. ಸೊ ಒಂದು ಹಿಡಿಯಷ್ಟು ಸಾಕು ಅಥವಾ ಒಂದು ಮುಷ್ಟಿಯಷ್ಟು ಸಾಕಾಗುತ್ತೆ. ಸೊ ಈ ಥರ ದಂಟು ಇರುತ್ತಲ್ವ, ಅದನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಬರೀ ಎಲೆಯನ್ನಷ್ಟೇ ಬಳಸಿದ್ರೆ ಸಾಕಾಗತ್ತೆ. ನಂತರ ಕಾಳುಮೆಣಸನ್ನು ತೆಗೆದುಕೊಳ್ಳಿ, ಒಂದು 8 ಸಾಕು. ಸೊ ಬಿಳಿ ಕಾಳುಮೆಣಸು ಅಥವಾ ಕಪ್ಪು ಕಾಳುಮೆಣಸು ಯಾವುದಾದ್ರು ಬಳಸ್ಕೊಳ್ಬೋದು. ನಂತರ ಒಂದು 5-6 ಬಾದಾಮಿಯನ್ನು ತೆಗೆದುಕೊಳ್ಳಿ. ಬಾದಾಮಿ ನಮ್ಮ ನರಗಳನ್ನು, ಮೂಳೆಗಳನ್ನು ಸ್ಟ್ರಾಂಗ್ ಮಾಡುತ್ತೆ. ಇವಾಗ ತೊಳೆದಿರುವಂತಹ ಈ ಒಂದೆಲಗ ಸೊಪ್ಪು ಹಾಗೂ ಬಾದಾಮಿ ಮತ್ತು ಕಾಳುಮೆಣಸು ಇದರ ಜೊತೆಗೆ ಸ್ವಲ್ಪ ರುಚಿಗೆ ಕಲ್ಲು ಸಕ್ಕರೆಯನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಕೆಂಪು ಕಲ್ಲು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಯೂಸ್ ಮಾಡ್ಬೋದು. ಸ್ವಲ್ಪ ಕುಟ್ಕೊಂಡು ಬಳಸಿದರೆ ಮಿಕ್ಸಿಗೆ ಹಾಕುವಾಗ ಚೆನ್ನಾಗಿದ್ದು ಗ್ರೈಂಡ್ ಆಗುತ್ತೆ. ಸ್ವಲ್ಪನೇ ಸ್ವಲ್ಪ ನೀರು ಹಾಕಿಬಿಟ್ಟು ಎಲ್ಲವನ್ನು ನಾವು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ, ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಇವಾಗ ಇವನ್ನೆಲ್ಲವನ್ನು ಕೂಡ ಗ್ರೈಂಡ್ ಮಾಡಿದ ನಂತರ ನೀವು ಇದನ್ನು ಸೋಸ್ಕೊಳ್ಬಹುದು. ನಾನಿಲ್ಲಿ ಸೋಸ್ದೇನೆ ಬಳಸ್ತಾ ಇದ್ದೀನಿ. ಇವಾಗ 1 ಗ್ಲಾಸ್ನಷ್ಟು ಹಾಲು ತೊಗೊಳ್ಳಿ. ಹಾಲಲ್ಲಿ ಈ ಮಿಕ್ಸ್ ಮಾಡಿರುವಂತಹ ಅಥವಾ ರುಬ್ಕೊಂಡಿರುವಂತಹ ಮಿಶ್ರಣವನ್ನು ಹಾಲಿಗೆ ಹಾಕ್ಕೊಳ್ಳಿ.
ಹಾಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಹಾಲನ್ನು ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕಾಗತ್ತೆ. ಈ ರೀತಿ ನೀವು ಕುಡಿತಾ ಬರೋದ್ರಿಂದ ನಿಮ್ಮ ನರಗಳು ಸ್ಟ್ರಾಂಗ್ ಆಗುತ್ತೆ. ನರಗಳು ಎಷ್ಟೇ ವೀಕ್ ಆದರೂ ಕೂಡ ಸ್ಟ್ರಾಂಗ್ ಆಗ್ತಾ ಬರುತ್ತೆ, ಹಾಗೂ ನರಗಳಿಗೆ ಬಲ ಕೊಡುತ್ತೆ ಈ ಹಾಲು. ಸ್ವಲ್ಪ ಮಿಕ್ಸಿಲಿ ಈ ಹಾಲನ್ನು ಹಾಕ್ಬಿಟ್ಟು ಮಿಕ್ಸಿಗೆ ತಾಗಿರುವಂತಹ ಎಲ್ಲ ಸೊಪ್ಪನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ರುಬ್ಕೊಂಡಿರೋದು ಸ್ವಲ್ಪ ತರಿ ತರಿಯಾಗಿದೆ, ನೀವು ಫೈನಾಗಿಯೂ ಕೂಡ ಮಾಡ್ಕೊಳ್ಬಹುದು. ಸೊ ಈ ಹಾಲು ಕುಡಿತಾ ಬರೋದ್ರಿಂದ ಕೈಕಾಲು ಜೋಮ್ ಹಿಡಿಯೋದು, ಸುಸ್ತಾಗೋದು, ಕೈಕಾಲೆಲ್ಲ ಮರಗುಟ್ಟಿದಂಗೆ ಆಗತ್ತಲ್ವ, ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಈ ಹಾಲನ್ನು ಒಂದು 4-5 ದಿನ ಮಾಡಿ ನೋಡಿ, ನಿಮಗೆ ಖಂಡಿತವಾಗ್ಲೂ ಡಿಫ್ರೆನ್ಸ್ ಗೊತ್ತಾಗ್ತಾ ಹೋಗುತ್ತೆ. ಸೊ ಬೇಕಿದ್ರೆ ನೀವು ಇದನ್ನು ಕಂಟಿನ್ಯೂ ಮಾಡ್ಬೋದು, ಡೈಲಿ ಕುಡ್ಬೋದು, ಯಾವುದೇ ರೀತಿಯ ಹಾನಿ ಇದರಿಂದ ನಿಮಗೆ ಆಗಲ್ಲ. ಸೊ ಇವೆಲ್ಲ ಕೂಡ ನ್ಯಾಚುರಲ್ ವಸ್ತುಗಳು, ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡುವಂತಹ ವಸ್ತುಗಳಾಗಿರುತ್ತೆ. ಸೊ ಫ್ರೆಂಡ್ಸ್, ತಿಳ್ಕೊಂಡಲ್ವಾ, ನಮ್ಮ ಹಿತ್ತಲಲ್ಲೇ ಬೆಳೆದಿರುವಂತಹ ಸೊಪ್ಪನ್ನು ಬೆಳೆಸಿಬಿಟ್ಟು ನಮ್ಮ ಆರೋಗ್ಯವನ್ನು ನಾವು ಹೇಗೆ ಕಾಪಾಡ್ಬೋದು ಅಂತ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಬೋದು, ಶೇರ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.